ವರದಿ. ಜೋಡತ್ತು ಹಾಗೂ ಜೋಡು ಕುದುರೆ ಗಾಡಿ ಷರತ್ತಿಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯತಿ ಸದಸ್ಯ ವಿಲಾಸ್ ಪಾಟೀಲ್ ಹಾಗೂ ಶಾಸಕರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್. ನಾಗನೂರು ಗ್ರಾಮದ ಶ್ರೀ ಭಾವೇಶ್ವರಿ ದೇವಿಯ ಜಾತ್ರೆ ನಿಮಿತ್ತ ಆಯೋಜಿಸಿದಂತಹ ಜೋಡತ್ತು ಹಾಗೂ ಜೋಡು ಕುದುರೆ ಗಾಡಿ ಷರತ್ತಿಗೆ ಚಾಲನೆ ನೀಡಿ ಮಾತನಾಡಿದಂತಹ ಗ್ರಾಮ ಪಂಚಾಯತಿ ಸದಸ್ಯ ವಿಲಾಸ್ ಪಾಟೀಲ್, ಭಾವೇಶ್ವರಿ ದೇವಿ ಜಾತ್ರೆ ನಿಮಿತ್ತ ಆಯೋಜಿಸಿದ ಜೋಡತ್ತು ಹಾಗೂ ಜೋಡು ಕುದುರೆ ಗಾಡಿ ಷರತ್ತಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಬಹುಮಾನ ನೀಡಿದ್ದಾರೆ. ಅದೇ ರೀತಿ ಬೇಕಾದಂತಹ ಸಕಲ ಸೌಲಭ್ಯವನ್ನು ಶಾಸಕರು ಮಾಡಿದ್ದಾರೆ, ಇನ್ನು ಮುಂದೆಯೂ ಸಹ ಅವರೇ ಮಾಡುತ್ತಾರೆ ಎಂದರು. ಈ ಸಮಯದಲ್ಲಿ ಶಾಸಕ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್, ರಮೇಶ್, ಶಿವಾಜಿ ಪಾಟೀಲ್, ಅಶೋಕ್ ತಳವಾರ್, ಅಪ್ಪಾಜಿ ಈರಪ್ಪ ಪಾಟೀಲ್, ಮನ್ಸೂರ್ ಲೋಕಾಪುರೆ, ಮಾದೇವ್ ಭೂಮಿಬಾರ್, ಮಾನಿಂಗ್ ಸಿರುಗುಪ್ಪಿ. ಎಲ್ಲ ಸರಿಯಾಗಿ ನಿರ್ದೇಶಿಸಿಕೊಟ್ಟ ನಮ್ಮ ಸಂಸ್ಥಾನ ಜಾತ್ರಾ ಕಾರ್ಯದರ್ಶಿಗಳಾದಂಥ ದಯಾನಂದ್ ಪಾಟೀಲ್ ಅವರೇ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಭಾವೇಶ್ವರ ದೇವಿಯ ಕಮಿಟಿಯ ಎಲ್ಲ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಯುವಕರು ಹಾಗೂ ಬರುವ ದಿನಮಾನಗಳಲ್ಲಿ ಮುಂದಿನ ಭಾವೇಶ್ವರಿ ಯಾತ್ರೆಗೆ ಇನ್ನಕ್ಕಿಂತ ಹೆಚ್ಚಿನ ಗಾಡಿಯನ್ನು ಕೊಡಲಿ ಮತ್ತು 50,000 ಭವನ ಮುಂದಿನ ಶಕ್ತಿಯಲ್ಲಿ ಇರ್ತೀವಿ ಅಂತ ದೇವ್ರ ಕಡೆ ನಾವು ಬೇಡ್ಕೋತೇವೆ. ಇದೇ ರೀತಿ ಯಶಸ್ವಿ ಆಗಲಿ ಅಂತಲೇ ಮತ್ತು ಸತೀಶನಾಜ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಗಾಡಿಗಳ ಸ್ಪರ್ಧೆಗಳಿಗೆ ಎಲ್ಲ ಕಾರ್ಯ ಎಲ್ಲ ಹೋಗ್ತಾ ಇದ್ದಾರೆ. ಅದು ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸುತ್ತೇನೆ. ಜಯ ಜಯ ಕರ್ನಾಟಕ.